ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಭಗವಾನ್ ಮಹಾವೀರ್ ಕೋ ಬಸ್ದಿ ಸೆ ಬಾಹರ್ ಲೇಕೆ ಆಕೆ ಬೀಚ್ ಸಡಕ್ ಪರ್ ಬಿಟಾನೆ ಕಿ ಮೇರಿ ಇಚ್ಛಾ ಹೇ ಅಂತ ಹೇಳಿ ಜೈನ ಮಹಾಮುನಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದಂತಹ ತರುಣಸಾಗರ ಮಹಾರಾಜರು ತಮ್ಮ ಪ್ರತಿಯೊಂದು ಭಾಷಣದೊಳಗನೂ ಪ್ರವಚನದೊಳಗನೂ ಈ ಮಾತು ಹೇಳ್ತಿದ್ರು ಅವರು. ಏನಂದ್ರೆ ಬಸ್ದಿ ಒಳಗೆ ಕುಳಿತಿರುವಂತಹ ಮಹಾವೀರರನ್ನು ಬಸದಿಯಿಂದ ರಸ್ತೆಯ ಮಧ್ಯಭಾಗದಲ್ಲಿ ಕುಂಡರಿಸಬೇಕು ಅಂಥೇಳಿ ನನ್ನ ಇಚ್ಛಾ ಐತಿ ಅಂಥೇಳಿ ಭಾಳ ಸುಂದರವಾಗಿ ಆ ಮಹಾತ್ಮರು ತರುಣಸಾಗರ ಮಹಾರಾಜರು ಹೇಳೋದನ್ನು ನಾ ಭಾಳ ಸರಿ ಕೇಳಿದೆ. ಮತ್ತು ತರುಣಸಾಗರ ಮಹಾರಾಜರ ಒಂದು ಪಾದ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಸಿಕ್ಕಿತ್ರಿ 1996 ರಾಯಾಪುರದೊಳಗೆ ನಮ್ಮದು ಒಂದು ಹೊಲ ಇತ್ತು. ಆ ಹೊಲದೊಳಗೆ ಒಂದು ಗೋಡಾವನ, ಆ ಗೋಡಾವನದೊಳಗೆ ತರುಣಸಾಗರ ಮಹಾರಾಜರು ಮಧ್ಯಾಹ್ನದ ವಿಶ್ರಾಂತಿ ವ್ಯವಸ್ಥೆ ಮಾಡಿದರು. ಆವಾಗ ನಾನು ಅಲ್ಲಿ ಹೋಗುವಂತಹ ಪ್ರಸಂಗ ಬಂತು. ಪರಮ ಪೂಜ್ಯ ತರುಣಸಾಗರ ಮಹಾರಾಜರ ಸೇವಾ ಮಾಡೋ ಭಾಗ್ಯ ನನಗೆ ಸಿಕ್ಕಿತು. ಅವರ ಪ್ರವಚನವನ್ನು ಒಂದು 3-4 ಸರಿ ನಾನು ನೇರವಾಗಿ ಕೇಳಿದೆ. ಪ್ರತಿಯೊಂದು ಪ್ರವಚನದೊಳಗೂ ಈ ವಿಷಯ ಹೇಳ್ತಿದ್ರು ಅವರು. ಅಂದ್ರೆ ಬಸದಿಯೊಳಗೆ ಇರುವಂತಹ ಆ ಮೂರ್ತಿಯನ್ನು ರಸ್ತೆಯಲ್ಲಿ ತಂದು ಇಡ್ತೇನಂತಲ್ಲ, ಮಹಾವೀರರ ಒಂದು ಸಂದೇಶಗಳನ್ನು, ಅವರ ಒಂದು ಉಪದೇಶಗಳನ್ನು, ಅವರು ತೋರಿದಂತಹ ಸನ್ಮಾರ್ಗವನ್ನು ಎಲ್ಲರಿಗೂ ಸಹಿತ ಪಸರಿಸಬೇಕು ಅನ್ನೋದು ನನ್ನ ಇಚ್ಛೆ ಆಯ್ತಂತ ಹೇಳ್ತಿದ್ರು ನೋಡ್ರು. ಭಾರತದ ಭವ್ಯತೆಯ ಧವಳ ಕೀರ್ತಿ, ಅಹಿಂಸಾ ಮೂರ್ತಿ, ತ್ಯಾಗ ಸೇವೆ ಸತ್ಸಂಗ ದಿಗಂಬರವೇ ದಿವ್ಯಾಂಬರವಾದಂತಹ ವಿಮಳ ಸತ್ಕೀರ್ತಿ, ಪೂಜ್ಯ ಬಾಹುಬಲಿ ಸ್ವಾಮಿಗಳಿಗೆ ಸೇರಿದ್ರ ಶತಮಾನದ ಶಕ ಪುರುಷ ಅನ್ನುವಂತಹ ಒಂದು ಕೀರ್ತಿ, ಮಾನವತೆಯ ಮಹಾಮೂರ್ತಿಯಾದಂತಹ ಶ್ರೀ ಮಹಾವೀರರಿಗೆ ಸಲ್ಲತೈತಿ ಅಂಥೇಳಿ ಬಹಳ ಸುಂದರವಾಗಿ ಹೇಳಿದರು. ಭಾರತ ದೇಶ ಬಹಳ ಪುಣ್ಯವಂತ ದೇಶ ಅಂತ ನಾನು ಬಹಳ ಸರಿ ಹೇಳಿದನು. ಭಾರತಾಂಬೆ ಜನಿಸಿ ನಿನ್ನಳು ಧನ್ಯನಾದನು ದೇವಿ ಅಂತೇಳಿ ಬಹಳ ಸುಂದರವಾಗಿ ಕವಿಗಳು ಹೇಳಿದರು. ಕ್ರಿಸ್ತಪೂರ್ವ 6ನೇ ಶತಮಾನದೊಳಗೆ ಭಾರತದ ಅಷ್ಟ ಅಲ್ಲ, ಏಷ್ಯಾ ಖಂಡಕ್ಕನ ಹೊಂಬೆಳಕನ್ನು ಬೀರಿದಂತಹ ಹೊನ್ನ ಚೇತನರು, ಮಹಾಯೋಗಿ ಮಹಾವೀರರು ಅಂತ ಹೇಳಿ ಗುಣಗಾನವನ್ನು ಮಾಡ್ತಾರೆ. ಉತ್ತರ ಬಿಹಾರದ ಭೂಮಿಯೊಳಗೆ ಅವತರಿಸಿ ಮಹಾವೀರರು ವಿಶ್ವವನ್ನು ಬೆಳಗಿದರು. ಮನ ಕಲ್ಯಾಣ, ಜನ ಕಲ್ಯಾಣ, ಸಮಾಜ ಕಲ್ಯಾಣ ಅಷ್ಟ ಯಾಕೆ, ವಿಶ್ವ ಕಲ್ಯಾಣವನ್ನು ಮಾಡಿದಂತಹ ಮಹಾಪುರುಷರನ್ನ ಈ ಭಗವಾನ್ ಮಹಾವೀರರು.
ಭಗವಾನ್ ಮಹಾವೀರರು ಶ್ರವಣ ಅಥವಾ ಸವನ ಪರಂಪರೆಯ ಪರಿವ್ರಾಜಕಾಚಾರ್ಯರು ಅಂತ ಹೇಳ್ತಾರೆ. ಸಂಪ್ರದಾಯ ಸಂಕೋಲಿಗಳಾದಂತಹ ಯಜ್ಞ, ಪ್ರಾಣಿಹಿಂಸೆ, ಬಲಿ, ಜಾತಿ ತಾರತಮ್ಯ, ಸ್ವರ್ಗ ನರಕ ಹಿಂಗ ಅನೇಕ ಕೆಟ್ಟ ಸಂಪ್ರದಾಯಗಳನ್ನು ಕಿತ್ತು ಒಗೆದು ವೈದಿಕ ಧರ್ಮವನ್ನು ಅವೈದಿಕವಾದಂತಹ ಧರ್ಮವನ್ನು ಹುಟ್ಟುಹಾಕಿದಂತಹ ಧರ್ಮನ ಅದೇ ಜಿನ ಧರ್ಮ, ಅದೇ ಜೈನ ಧರ್ಮ, ಅದೇ ಅಹಿಂಸಾ ಧರ್ಮ ಅಂಥೇಳಿ ಎದೆ ತಟ್ಟಿಕೊಂಡು ಹೆಮ್ಮೆಯಿಂದ ನಾವೆಲ್ಲ ಭಾರತೀಯರು ಹೇಳಬೇಕು ನೋಡ್ರಿ. ಸಂಯಮ, ತಪಸ್ಸು, ತ್ಯಾಗ, ವ್ರತನಿಷ್ಠೆ, ಮೌನಾಚರಣೆ, ಸರಳತಾ, ಸಾತ್ವಿಕವಾದಂತಹ ಸದಾಚರಣೆ, ಸಾಹಿತ್ಯ ಸೇವೆ, ಧರ್ಮ ಪ್ರಸಾರ, ಮಹಾದಾನ, ಅನ್ನಸಂತರ್ಪಣೆ, ಸಮಾನತೆ, ಭಾವೈಕ್ಯತೆ, ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸುವುದು, ಇವು ಜೈನ ಧರ್ಮದ ಮೂಲ ತತ್ವಗಳು ನೋಡ್ರಿ. ಇವು ಕೇವಲ ಜೈನ ಧರ್ಮದ ತತ್ವಗಳಷ್ಟೇ ಅಲ್ಲ, ವಿಶ್ವಧರ್ಮದ ವಿಶ್ವಶಾಂತಿಯ ಸಂದೇಶದ ಸೂತ್ರಗಳು ಅಂದ್ರೆ ಅತಿಶಯೋಕ್ತಿ ಆಗುವುದಿಲ್ಲ ಅಂತ ನನಗನ್ನಿಸ್ತತಿ. ಭಾರತದ ಪ್ರಕೃತಿ ಸೌಂದರ್ಯದ ಬೀಡಂದ್ರೆ ಬಿಹಾರ್ ಅಂತ ಕರೀತಾರೆ. ವಿದೇಹ ರಾಜ್ಯದ ರಾಜಧಾನಿ ವೈಶಾಲಿ ಅಥವಾ ವಸಾಡಂತೂ ಕರೀತಾರೆ. ಲಿಚ್ಛವಿ ಜನತೆಯ ನಾಗರಿಕ ಮೂಲ ಕುಂಡಗ್ರಾಮ ಕ್ಷತ್ರಿಯರು ಬ್ರಾಹ್ಮಣರು ಹೆಚ್ಚಾ ಊರೊಳಗೆ ಇರ್ತಿದ್ರು. ಈ ಊರಿನ ಶ್ರವಣೋಪಾಸಕರು ಪಾರ್ಶ್ವನಾಥರ ಅನುಯಾಯಿಗಳಾಗಿದ್ದರಂತೆ. ಮಹಾವೀರರ ತಂದೆ ಹೆಸರು ಸಿದ್ಧಾರ್ಥ, ತಾಯಿ ಹೆಸರು ತ್ರಿಶಲಾದೇವಿ. ಅವರ ಪುಣ್ಯಗರ್ಭದೊಳಗೆ ಕ್ರಿಸ್ತಪೂರ್ವ 6ನೇ ಶತಮಾನದೊಳಗೆ ಅವತರಿಸಿದಂತಹ ಅಸೀಮ ಪುರುಷರನ್ನ ಈ ನಮ್ಮ ಭಗವಾನ್ ಮಹಾವೀರರು. ವೈಶಾಲಿ ಪ್ರದೇಶದೊಳಗೆ ಜನಿಸಿದ್ದರಿಂದ ಅವರಿಗೆ ವೈಶಾಲಿನಿ ಎಂದನೂ ಕರಿತಿದ್ರಂತ. ಜ್ಞಾತೃಕುಲದೊಳಗೆ ಜನ್ಮ ತಾಳಿದ್ದರಿಂದ ಜ್ಞಾತಪುತ್ರ ಅಂತನೂ ಅವರನ್ನು ಕರಿತಿದ್ರಂತ ಹೇಳ್ತಾರೆ. ಕ್ಷತ್ರಿಯ ಕುಂಡಗ್ರಾಮವನ್ನು ಅಲಂಕರಿಸಲಾಗಿ ಘನರಾಜನಾದಂತಹ ಸಿದ್ಧಾರ್ಥ ತಂದೆಯಲ್ಲಿ ದಿನದಿಂದ ದಿನಕ್ಕೆ ಏಳಿಗೆಯನ್ನು ಗಮನಿಸಿ ನವಜಾತವಾದಂತಹ ತನ್ನ ಮಗನಿಗೆ ವರ್ಧಮಾನ ಅಂತೇಳಿಕರ ನಾಮಕರಣ ಮಾಡಿದ ಅಂತ ಹೇಳ್ತಾರೆ. ಅತ್ಯಂತ ವಾತ್ಸಲ್ಯಪೂರ್ಣವಾದಂಥ ಲಾಲನೆ ಪಾಲನೆ ಒಳಗೆ ಆ ಮಗನ ಬೆಳವಣಿಗೆ ನಡೀತು. ಬಾಲ್ಯದಿಂದನೂ ಸಹಿತ ವರ್ಧಮಾನಗ ಅಂದ್ರೆ ಮಹಾವೀರರಿಗೆ ವೀರ ಧೀರ ಗಂಭೀರವಾದಂತಹ ಸ್ವಭಾವಿತ್ತು. ಬಹಳ ಧೈರ್ಯವಂತರಿದ್ದರು. ಗೆಳೆಯರ ಜೋಡಿ ಆಟ ಆಡಕತ್ತಿದ್ರಪ್ಪ ಅಂದ್ರೆ ಕುಸ್ತಿ ಹಿಡಿದ್ರೆ ಇವರೇ ಗೆದ್ದು ಬರ್ತಿದ್ರು. ಮತ್ತು ಓಂಕಾರದ ನಾದವನ್ನು ಎಲ್ಲಿಯಾರು ಕೇಳಿದ್ರಪ್ಪ ಅಂದ್ರೆ ಧ್ಯಾನಸ್ಥರಾಗಿ ಬಿಡ್ತಿದ್ರು. ಪರೋಪಕಾರದೊಳಗಂತೂ ಎತ್ತಿದ ಕೈ ಇತ್ತು. ಯಾರ ದುಃಖದೊಳಗಿದ್ದರೂ ಸಹಿತ ಅವರನ್ನು ನೋಡಿ ತಾವು ದುಃಖ ಪಡ್ತಿದ್ರು. ಇಂಥ ಅನೇಕ ಭಾವಪೂರ್ಣ ವ್ಯಕ್ತಿತ್ವದ ಮೂಲಕ ಅವರಿಗೆ ಮಹಾವೀರ ಅಂತೇಳಿಕ್ಯಾರ ಹೆಸರು ಬಂತು ಅಂತನೂ ಹೇಳ್ತಾರೆ. ಜೀವನದ ರಹಸ್ಯ ಏನೈತಿ? ಈ ಬಾಳ್ವೆಯ ಮೌಲ್ಯ ಏನು? ಈ ಧರಣಿಯಲ್ಲಿ ಯಾಕಿಷ್ಟು ತಾರತಮ್ಯ ಐತಿ? ಧರ್ಮದ ಹೆಸರಿನೊಳಗೆ ಯಾಕಿಷ್ಟು ಶೋಷಣೆ ನಡೆದೈತಿ? ಇಂಥ ಅನೇಕ ಸತ್ಯದ ಹುಡುಕಾಟದ ಪ್ರಶ್ನೆ ಅವರು ಎದೆಯೊಳಗೆ ಎದ್ದು ಅದರ ಉತ್ತರವನ್ನು ಹುಡುಕಬೇಕಂತೇಳಿಕ್ಯಾರೆ ಜೀವನದೊಳಗೆ ಮಹಾವೀರರು ಹಂಬಲಿಸಕತ್ತರು. ಹಿಂಗಿರುವಾಗ ಹೇಳ್ತಾರಲ್ಲಿ ಏನಂದ್ರೆ, ಅವರಿಗೆ ತಂದೆ ತಾಯಿಯ ಒತ್ತಾಯದ ಮೇರೆಗೆ
ರಾಜಕುಮಾರಿ ಯಶೋಧರೆ ಅನ್ನುವಳ ಜೊತೆಗೆ ಆ ವರ್ಧಮಾನರಿಗೆ ವಿವಾಹನೂ ಆಯಿತು ಅಂತ ಹೇಳ್ತಾರೆ. ಮತ್ತು ಇವರಿಗೆ ಪ್ರಿಯದರ್ಶನ ಅಂತ ಹೇಳಿಕಾರ ಒಬ್ಬ ಹೆಣ್ಣು ಮಗಳನ್ನೂ ಹುಟ್ಟಿದಳು ಅಂತಲೂ ಹೇಳ್ತಾರೆ. ಮತ್ತು ಇಲ್ಲಿ ಕೆಲವೊಂದು ವಿಚಾರದೊಳಗೆ ತಾರತಮ್ಯನೂ ಅದಾವಂತ ಹೇಳ್ತಾರೆ. ಏನಪ್ಪ ಅಂದ್ರೆ ವರ್ಧಮಾನನ ವಿವಾಹದ ವಿಷಯದೊಳಗೆ ಅಭಿಪ್ರಾಯ ಭೇದ ಅದಾವು. ದಿಗಂಬರ ಸಂಪ್ರದಾಯದೊಳಗೆ ಮಹಾವೀರರು ಅವಿವಾಹಿತರು ಮತ್ತು ಬಾಲಬ್ರಹ್ಮಚಾರಿಗಳು ಅಂತ ನಂಬುತ್ತಾರಂತ. ಶ್ವೇತಾಂಬರದೊಳಗೆ ಮಹಾವೀರರಿಗೆ ವಿವಾಹ ಆಗಿತ್ತು, ಅವರಿಗೆ ಮಗಳನ್ನು ಇದ್ಲು. ಅಷ್ಟೇ ಅಲ್ಲದೆ ಅರ್ಧಮಾಗದಿ ಒಳಗೆ ಈ ಎಲ್ಲ ವಿಷಯಗಳನ್ನು ಉಲ್ಲೇಖನು ಮಾಡಿದಾರಂತ ಹೇಳ್ತಾರೆ. ಮುಂದೆ ಆತ್ಮ ಅನುಸಂಧಾನದೊಳಗೆ ತೊಡಗಿದಂಥ ಮಹಾವೀರರಿಗೆ ಸಂಸಾರದೊಳಗೆ ಜಿಗುಪ್ಸೆ ಉಂಟಾಯಿತು. ದೀಕ್ಷಾ ಅನುಗ್ರಹ ಪಡಿಬೇಕನ್ನುವಂಥ ಹಂಬಲ ಹೆಚ್ಚಾತು. ತಮ್ಮ ಅಣ್ಣನಾದಂತಹ ನಂದಿವರ್ಧನನ ಒಪ್ಪಿಗೆ ಪಡ್ಕೊಂಡು ಮಹಾವೀರರು ಏನು ಮಾಡಿದ್ರಂದ್ರೆ ಸುಗಂಧ ಮಿಶ್ರಿತವಾದಂಥ ಜಲಸ್ನಾನಗಳನ್ನು ಮಾಡಿ ಉತ್ತಮವಾದಂಥ ವಸ್ತ್ರಾಭರಣಗಳನ್ನು ತೊಟ್ಟು ಕುಲದೇವತೆಯ ಅನುಗ್ರಹ ಮತ್ತು ಗುರುಗಳ ಆಶೀರ್ವಾದದಿಂದ ಅವರು ಏನು ಮಾಡಿದ್ರಂದ್ರೆ ಜ್ಞಾತೃಕಂಡದ ಉದ್ಯಾನವನದೊಳಗೆ ಅಲ್ಲಿ ಮಠಾನೂ ಸಹಿತ ಪಲ್ಲಕ್ಕಿ ಒಳಗನ ಹೋಗಿ ಅವರು ಘೋರವಾದಂತಹ ತಪಸ್ಸನ್ನು ಆಚರಿಸಿದರು ಅಂತ ಹೇಳ್ತಾರೆ. ಬಂಧು ಬಳಗ ಧನ ಕನಕ ಬೇಕು ಬೇಡ ಎಲ್ಲವನ್ನು ತ್ಯಜಿಸಿದರು ಮಹಾವೀರರು. ಏಕಾಂತದೊಳಗನ ಮೌನವಾಗಿ ಉಳಿದರು. ಎಲ್ಲ ಸಂಬಂಧಗಳಿಂದನೂ ಮಹಾವೀರರು ಮುಕ್ತರಾದರು. ನೋಡ್ರಿ ನಾವು ಎಷ್ಟು ಅಂಟ್ಕೊಂಡೆವು ಸಂಬಂಧಕ್ಕೆ. ಮಹಾರಾಜನ ಪುತ್ರನ ಇದ್ರೂ ಸಹಿತ ಎಲ್ಲ ಭೋಗವನ್ನು ತ್ಯಾಗ ಮಾಡಿದ್ದಾರೆ. ಘನಗಂಭೀರವಾದಂತಹ ಮಹಾಗಣದೊಳಗೆ ಧ್ಯಾನ ತಪಸ್ಸು ಆತ್ಮಶಕ್ತಿ ಅವರನ್ನು ಆವರಿಸಿಕೊಂಡಿತು. ಜ್ಞಾತೃಕಂಡದಿಂದ ಪಥವ ಬೆಳೆಸಿದಂತಹ ಮಹಾವೀರರು ಕಮ್ಮಾರ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದರು. ಅಲ್ಲಿನೂ ಸಹಿತ ಧ್ಯಾನ ಮಗ್ನರಾದರು. ಆ ಕಮ್ಮಾರ ಅನ್ನುವಂಥ ಗ್ರಾಮದೊಳಗೆ ಇವರು ಧ್ಯಾನಸ್ಥರಾಗಿ ಕುಳಿತಾಗ ಕೆಲವು ದನಗಾಯಿಗರು ಬಂದು ತಮ್ಮ ಎತ್ತುಗಳನ್ನು ತಮ್ಮ ಹಸುಗಳನ್ನು ನಾವಿಲ್ಲೇ ಹೋಗಿ ಬರ್ತೀವಿ ನೋಡ್ಕೊತ ಈರು ಅಂತ ಹೇಳಿ ಮಹಾವೀರರಿಗೆ ಹೇಳಿ ಹೋಗಿಬಿಟ್ರು. ಅವರು ಹೊಳೆ ಬರೋ ಮಠ ಒಂದು ಅವರು ದನ ಇದ್ದಿದ್ದಿಲ್ಲ ಅಲ್ಲಿ. ಆವಾಗ ಸಿಟ್ಟಿಗೆದ್ದ ಕ್ಯಾರ ಬಾರ್ಕೋಲ್ನಿಂದ ಮೈ ಹಣ್ಣಾಗೋ ಹಂಗೆ ಮಹಾವೀರರನ್ನು ಹೊಡೆದ್ರು. ಆವಾಗ ಮಹಾವೀರರ ಮೌನವನ್ನು ಬಿಡಲಿಲ್ಲ. ಇದು ನನ್ನ ಜೀವನದೊಳಗೆ ಮೊದಲನೆಯ ಪಾಠ ಅಂತ ಹೇಳಿಕಾರ ಮನಸ್ಸಿನೊಳಗೆ ದೃಢ ಮಾಡಿಕೊಂಡು ಬರುವಂತಹ ಕಷ್ಟಗಳನ್ನು ಸಂತೋಷದಿಂದ ಎದುರಿಸ್ಬೇಕಂತ ಹೇಳಿಕಾರ ಮನಸ್ಸು ಗಟ್ಟಿ ಮಾಡಿಕೊಂಡ್ರು. ನೋಡ್ರಿ ಎಂಥೆಂಥ ಲೀಲೆಗಳು ಮಹಾತ್ಮರ ಜೀವನದೊಳಗಂತ. ಮಹಾವೀರರ ಆತ್ಮಸಂಧಾನದೊಳಗೆ ತೊಡಗಿ ಧ್ಯಾನಸ್ಥರಾದ ಮ್ಯಾಲ ಅವ್ರಿಗೇನಾತಪ್ಪ ಅಂದ್ರೆ ಬಯಲನ ಆಲಯಾತ್ರಿ ಮನಿ ಇಲ್ಲ ಗುಡಿಸಲಿಲ್ಲ. ಬಯಲನ ಅವರಿಗೆ ಆಲಯ ಆತು, ದಿಗಂಬರನ ದಿವ್ಯಾಂಬರವಾಯಿತು. ಮೈಮೇಲೆ ಒಂದು ಬಟ್ಟೆ ಇಲ್ಲ, ದಿಗಂಬರನ ಅದ ದಿವ್ಯಾಂಬರ ಆಯಿತು. ಊಟ ನೀರು ನಿದ್ರೆ ನೀರಡಿಕೆ ವಿಶ್ರಾಂತಿ ಎಲ್ಲವನ್ನು ತ್ಯಾಗ ಮಾಡಿದರು ಮಹಾವೀರರು. ಮೋಹದ ಪರದೆಯನ್ನು ಕಳಚಿದರು. ಮಹಾವೀರರ ನಗ್ನತೆಯನ್ನು ನೋಡಿ ಎಷ್ಟೋ ಜನ ಗೀಳಿ ಮಾಡಿದರು, ಹಾಸ್ಯ ಮಾಡಿದರು, ಕಲ್ಲೊಗೆದ್ರು ಅವರ ಮೇಲೆ. ಒಂದಕ್ಕೂ ಹೆದರಲಿಲ್ಲ, ಅಂಜಲಿಲ್ಲ, ಅಳಕಲಿಲ್ಲ. ಎಷ್ಟೋ ಮಂದಿ ನಿಂದ ಮಾಡಿದರು, ಕೆಲವು ಮಂದಿ ವಂದನೆಯನ್ನು ಮಾಡಿದರು. ಯಾರನ್ನೂ ಮಹಾವೀರ ಸ್ವಾಮಿ ಹೊಳೆ ನಿಂದಿಸಲಿಲ್ಲ, ಯಾರನ್ನೂ ದ್ವೇಷಾನೂ ಮಾಡಲಿಲ್ಲ. ಅಪಾರವಾದಂಥ
ತಾಳ್ಮೆಯ ತವನಿಧಿಯಾದರು ಈ ಮಹಾವೀರರು. ಹಗಲಿ ರಾತ್ರಿ ತಪಸ್ಸಿನೊಳಗೆ ಮಗ್ನರಾದರು. ಕಠೋರವಾದಂಥ ತಪಸ್ಸನ್ನು ಮಾಡಿದರು ನೋಡ್ರಿ. ತಂಗುವ ಜಾಗವಿಲ್ಲ, ತನಿಸುವ ಬಂಧುವಿಲ್ಲ, ನನ್ನದೆನ್ನುವ ಬಯಕೆ ಮೊದಲೇ ಇಲ್ಲ. ಎಷ್ಟೊಂದು ವೈರಾಗ್ಯ, ಎಷ್ಟೊಂದು ತಾಳ್ಮೆ, ಎಷ್ಟೊಂದು ಸಹನಶೀಲತೆ ಅಂತ ಈ ಮಹಾವೀರರ ಮಹಾವಿಧಿ ವಿಧಾನಗಳನ್ನು ನೋಡಿದರೆ ಭಾಳ ಕಠೋರದವರು. ದಿನಕ್ಕೂ ಒಮ್ಮೆ ಆಹಾರವನ್ನು ಸೇವನೆ ಮಾಡೋದು, ಆ ವೇಳೆ ಮತ್ತೆ ಮರುದಿವಸ ಬರೋ ಮಠನೂ ಸಹಿತ ಒಂದು ಹನಿ ನೀರು ಸಹಿತ ಕುಡಿಯಂಗಿಲ್ಲ. ಭಿಕ್ಷಾಗೆ ಹೋದಾಗ ಬರೀ 10 ಅಡಿ ಅಷ್ಟೇ ಮುಂದೆ ಹೋಗೋದು. ಎದುರಿಗೆ ಯಾವುದರೆ ಹಸಿದಿದ್ದ ಕಾಗೆಯೋ ಬೆಕ್ಕು ಅಥವಾ ಪ್ರಾಣಿ ಬಂತಪ್ಪ ಅಂದ್ರೆ ಅವತ್ತಿನ ಊಟ ಬಿಟ್ಟುಬಿಡೋದು. ಊಟ ಮಾಡುವಾಗ ಏನಾದರೂ ಕೂದಲು ಬಂತಪ್ಪ ಅಂದ್ರೆ ಊಟ ಬಿಡೋದು. ಹಿಂಗೆ 5 ತಿಂಗಳು 15 ದಿವಸಗಳ ಕಾಲ ಕಠೋರವಾದಂಥ ಧ್ಯಾನವನ್ನು ಮಾಡಿದ್ರಂತ ನೋಡ್ರಿ ಮಹಾವೀರರು. ಆ ಅವಧಿ ಒಳಗೆ ಅಂದ್ರೆ ಒಟ್ಟು 5 ತಿಂಗಳು 15 ದಿವಸದೊಳಗೆ 249 ಸಾರಿ ಅಷ್ಟು ಅವರು ಏನು ಮಾಡಿದ್ರಪ್ಪ ಅಂದ್ರೆ ಆಹಾರವನ್ನು ಸೇವನೆ ಮಾಡಿದರು ಅಂದ್ರೆ ಎಷ್ಟೊಂದು ಶರೀರ ದಂಡನೆಯನ್ನು ಮಾಡಿದ್ರಂತ. ಎದಕ್ಕಾಗಿ? ಜಗತ್ ಕಲ್ಯಾಣಕ್ಕಾಗಿ, ನಮ್ಮೊಳಗೆ ಶಾಂತಿಯನ್ನು ತುಂಬುವುದಕ್ಕಾಗಿ, ನಮಗೆ ಸುಖವನ್ನು ನೀಡುವುದಕ್ಕಾಗಿ. ಒಂದು ದಿವಸ ಹಳ್ಳಿ ಒಳಗೆ ವಸ್ತಿ ಅಂತ, ಆಮೇಲೆ 4 ದಿವಸ ಪಟ್ಟಣದೊಳಗೆ ವಸ್ತಿ ಅಂತ, 10 ದಿವಸ ಅರಣ್ಯದೊಳಗೆ ವಸ್ತಿ ಅಂತ. ಹಿಂಗೆ 4 ತಿಂಗಳಂದ್ರೆ ಚಾತುರ್ಮಾಸವನ್ನು ಕಳೆದ್ರಂತ ನೋಡ್ರಿ. ಶ್ರಾವತ್ಸಿಯೊಳಗೆ ಸಂಘಮೂಕ ಅನ್ನುವಂಥ ಮಂತ್ರವಾದಿ ಭಾಳ ರೀತಿಯಿಂದ ಕಾಡಿದ ಮಹಾವೀರರನ್ನು. ಹಿಂಸಾ ಕೊಟ್ಟವರಿಗೆ ಆದ್ರೂ ಸಹಿತ ಅಹಿಂಸಾ ತತ್ವದಿಂದ ದೂರ ಆಗಲಿಲ್ಲ. 1557 ವೈಶಾಖ ಶುದ್ಧ ದಶಮಿ ದಿವಸ ರುಜಕುಲ ಅನ್ನುವಂಥ ನದಿ ತಟದೊಳಗೆ ಕುಳಿತು ಧ್ಯಾನ ಮಾಡುವಂಥ ಸಮಯದೊಳಗೆ ಕೇವಲ ಜ್ಞಾನವನ್ನು ಸಂಪಾದಿಸಿದರು. ಕೇವಲ ಜ್ಞಾನ ಅಂದರೆ ಸರ್ವಜ್ಞತ್ವ. ಮುಂದೆ ಜನರ ಮಧ್ಯದೊಳಗೆ ಬಂದು ಅದ ಕಲ್ಯಾಣ ಮಾರ್ಗವನ್ನು ಸಮಾಜಕ್ಕೆ ತೋರಿಸಿರು. ಅದ ಒಂದು ಮಾನವ ಧರ್ಮದ ಏಳಿಗೆಗೆ ಸಾಧನವಾಯಿತು. ಪ್ರಾಕೃತ ಭಾಷೆ ಒಳಗೆ ಅವರು ಏನು ಮಾಡಿದ್ರಂದ್ರೆ ತಮ್ಮ ಒಂದು ಧರ್ಮ ಬೋಧನೆಯನ್ನು ಮಾಡಿದರು. ಬುದ್ಧ ಪಾಲಿ ಭಾಷೆ ಒಳಗೆ ಧರ್ಮ ಬೋಧನೆಯನ್ನು ಮಾಡಿದ. ಬಸವಾದಿ ಪ್ರಮಥರು ಕನ್ನಡ ಭಾಷೆ ಒಳಗೆ ಮಾಡಿದರು. ಮಹಾವೀರರು ಮಾತ್ರ ಅರ್ಧಮಾಗದಿ ಅನ್ನುವಂಥ ಭಾಷೆ ಒಳಗೆ, ಸಾಮಾನ್ಯ ಜನರು ಮಾತನಾಡುವಂಥ ಭಾಷೆ ಒಳಗೆ ಧರ್ಮ ಬೋಧನೆ ಮಾಡಿದರು. ಭಾಷೆಗಳೊಳಗೆ ಉಚ್ಚ ನೀಚ ಅನ್ನೋ ಭೇದ ಯಾವಾಗೂ ಎನಿಸಬಾರ್ದಂತ ಬಡವರ ಧ್ವನಿಯಾದ ಜಾನಪದರ ಭಾಷೆಗಳಲ್ಲಿ ತತ್ವ ಹೇಳಬೇಕೆನ್ನುವ ಮಹಾತ್ಮರ ಮೇಲ್ಮೆ ವಂದನೀಯವಾದದ್ದು ಅಂತ ಭಾಳ ಸುಂದರವಾಗಿ ಹೇಳ್ತಾರೆ. ಸಮವ ಸರಣ ಸಭೆ ಅಂದರೆ ಅನುಭಾವಿಗಳೆಲ್ಲರೂ ಕೂಡುವಂತಹ ಸಭೆ. ಬಸವಾದಿ ಪ್ರಮಥರು ಅದನ್ನು ಅನುಭಾವವನ್ನು ಹಂಚಿಕೊಳ್ಳೋದು ಅಂತೇಳಿ ಕರೆದರು. ಅನುಭಾವ ಮಂಟಪ ಅಂತ ಕರೆದರು. ಒಂದನ್ನುವಂಥ ಭಾವ ಮೂಡಿಸುವುದೈತಲ್ಲ ಅಂತರಂಗದ ಅನುಭವ ಹಂಚಿಕೊಳ್ಳೋದು. ಆ ವೇದಿಕೆಗೆ ಜಾತಿ ಮತ ಪಂಥ ಯಾವುದೂ ಇಲ್ಲದಂಗೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ರು ಮಹಾವೀರರು. ಶರಣರೊಳಗೆ ಶಿವಶರಣೆಯರು ಹೆಂಗಿದ್ರು ಹಂಗೆ ಜೈನ ಮುನಿ ಪರಂಪರೆ ಒಳಗೆ ಆರ್.ಇ.ಕೆ ಅಥವಾ ಜೈನ ಸಮಾಜದ ಸನ್ಯಾಸಿನಿ ಅಂತಾರೆ ಅವರಿಗೆ. ಆರ್.ಇ.ಕೆ ಚಂದನ ಬಾಲಿಯರ ನೇತೃತ್ವದೊಳಗೆ 26,000 ಸಾಧಕಿ ಸನ್ಯಾಸಿನಿಯರು ಇದ್ದರು ಅಂತೇಳಿಕಾರ. ಗೃಹಿಣಿಯರಿಗೂ ಸಹಿತ ದೀಕ್ಷೆಯನ್ನು ನೀಡಿ ಧರ್ಮ ಪ್ರಚಾರದ ಒಂದು ಪ್ರೇರಣೆಯನ್ನು ನೀಡಿದಂತಹ ಶ್ರೇಯಸ್ಸು ಯಾರಿಗಾದರೂ ಸಲ್ಲತಿತ್ತಂದ್ರೆ ಅದು ಭಗವಾನ್ ಮಹಾವೀರರಿಗೆ ಸಲ್ಲತೈತಿ ಅಂತ ಹೇಳ್ತಾರೆ. ವರ್ಧಮಾನ್ ಮಹಾವೀರರು ಜೈನ ಧರ್ಮದ ಸಂಸ್ಥಾಪಕರು ಅಲ್ಲ
ಸ್ವಲ್ಪ ನಾವು ಗಟ್ಟಿ ಮಾಡ್ಕೋಬೇಕು. ಇವರಿಗಿಂತಲೂ ಮೊದಲು 23 ಜನ ತೀರ್ಥಂಕರು ಜೈನ ಧರ್ಮದೊಳಗೆ ಆಗಿ ಹೋಗಿದ್ದಾರೆ. ಈ ಧರ್ಮದ ಮೊದಲು ಬಂದವರಂದ್ರೆ ವೃಷಭ ದೇವರು ಅಂತ ಹೇಳ್ತಾರೆ, ಮತ್ತು 23ನೇದವರು ಪಾರ್ಶ್ವನಾಥರು ಅಂತ ಹೇಳ್ತಾರೆ. ಇವರಾದ ನಂತರ ಬಂದಂಥ 24ನೆಯ ತೀರ್ಥಂಕರರನ್ನ ಈ ಭಗವಾನ್ ಮಹಾವೀರರು. ಅದಕ್ಕೆ ಜೈನ ಧರ್ಮದ ಪುರಾತನ ಕಾಲವನ್ನು ನಾವು ನೋಡ್ಕೋತ ಹೋದಿವಪ್ಪ ಅಂದ್ರೆ ಭಾಳ ದೂರ ಐತ್ರಿ. ವಿಶ್ವ ಧರ್ಮಗಳ ಪ್ರಮುಖ ಸಾಲಿನೊಳಗೆ ದೇದೀಪ್ಯಮಾನವಾಗಿ ಬೆಳಗುವಂತಹ ಧರ್ಮ ಅಂದ್ರೆ ಜೈನ ಧರ್ಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಒಂದು ಪಂಥಲ್ಲ, ಇದು ಒಂದು ಸಂಪ್ರದಾಯದ ಸಂಕೋಲಿಯಲ್ಲ. ಪ್ರಗತಿಶೀಲ ಧರ್ಮ, ಅಹಿಂಸಾ, ಸತ್ಯ, ಆಸ್ತಿಯ, ಬ್ರಹ್ಮಚರ್ಯ, ಅಪರಿಗ್ರಹಣ, ಅಚೌರ್ಯ, ಸ್ವಾಧ್ಯಾಯ, ಚತುರ್ವಿಧ ದಾನಾದಿಗಳು, ಗ್ರಂಥದಾನ, ಸಮಾಜ ಸೇವೆ, ಹಿಂಗೆ ಅಪರೂಪವಾದಂತಹ ಸೇವೆಗಳನ್ನು ಒಳಗೊಂಡಂತಹ ವಿಶೇಷವಾದಂತಹ ಧರ್ಮ. ಯತಿವರ್ಯರು, ಶ್ರಾವಕ, ಶ್ರಾವಕಿಯರು ಇದರ ಸತ್ಕೀರ್ತಿಗೆ ಬೆಳಗು ಚೆಲ್ಲಿದಂತಹ ಸೇವಕರಾಗಿದ್ದಾರಂತ ಹೇಳ್ತಾರೆ ನೋಡ್ರಿ. ಕ್ರಿಸ್ತಶಕ 10ನೇ ಶತಮಾನದೊಳಗೆ ಮಲ್ಲಯ್ಯ ಮತ್ತು ಪೊನ್ನಯ್ಯ ಸಹೋದರರು ಕವಿ ಚಕ್ರವರ್ತಿ ಪೊನ್ನಯ್ಯನಿಂದ ಶಾಂತಿ ಪುರಾಣ ಬರೆಸಿ ಶಾಸ್ತ್ರದಾನ ಮಾಡಿದ ಅಂಥೇಳಿಕಾರ ವಿಶೇಷವಾಗಿ ಇಲ್ಲಿ ವರ್ಣನೆಯನ್ನು ಮಾಡ್ಕೋತ ಹೋಗ್ತಾರೆ. ಮಹಾವೀರರ ರತ್ನತ್ರಯಗಳು ಅಂತ ಕರೀತಾರೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಇವು ಮೌಲಿಕ ಸಂದೇಶಗಳಾಗಿದ್ದಾವಂತ ನೋಡ್ರಿ. ಈ ಉಪದೇಶಗಳು ಸರ್ವೋದಯದ ತೀರ್ಥವಾದವಂತ ನೋಡ್ರಿ, ಸಮಾಜದ ಸಂಜೀವಿನಿಯಾದವು. ಅಹಿಂಸಾ ವಿಜಯ ಧ್ವನಿ, ವಿಜಯದ ಒಂದು ಧ್ವಜ ವಿಶ್ವದ ತುಂಬ ಹಾರಿತು ಮಹಾವೀರರಿಂದಾಗಿ. ಮಹಾವೀರ ಭಗವಾನರು ತಮ್ಮ 72ನೇ ವಯಸ್ಸಿನೊಳಗೆ ಮಹಾನಿರ್ವಾಣವನ್ನು ಹೊಂದಿದರು ಅಂಥೇಳಿ, ಮುಕ್ತಿಯನ್ನು ಪಡೆದರು ಅಂಥೇಳಿ ಹೇಳ್ತಾರೆ. ಸಂದುದು ಪಾವಾಪುರಿ ಅಂಥೇಳಿಕರ ಆ ಪಾವಾಪುರಿ ಒಳಗೆ ಭಾಗವಶಃ ಹೇಳ್ತಾರೆ ಏನಂದ್ರೆ, ಅಮಾವಾಸ್ಯೆ ಸೋಮವಾರ ಬೆಳಗಿನ ಜಾವ ದೀಪಾವಳಿಯ ದಿನ ಅವರು ಮುಕ್ತಿಯನ್ನು ಸಂಪಾದಿಸಿಕೊಂಡರು. ಈ ಶುಭ ದಿವಸವನ್ನು ಜೈನ ಧರ್ಮೀಯರು ಸದಾಚರಣೆ ಕೈಗೊಳ್ತಾರೆ. ಮಹಾವೀರರು ವಿಶೇಷವಾಗಿ ಬದುಕಿ ಜಗತ್ತಿಗೆ ಏಳಿಗೆಯನ್ನು ಕೊಟ್ಟಂಥ ಪುಣ್ಯಾತ್ಮರು. ಸದ್ದಾಲ ಅನ್ನುವಂಥ ಕಂಬಾರನ ಮನೆಗೆ ಅತಿಥಿಯಾಗಿ ಹೋದರು. ಹರಿಷಿಕೆ ಎನ್ನುವಂಥ ಚಂಡಾಲನಿಗೆ ಜೀನ ದೀಕ್ಷೆಯನ್ನು ನೀಡಿ ಮಾನವತೆಯ ಸಮಾನತೆಯನ್ನು ಮೆರೆದಂತಹ ಪುಣ್ಯಾತ್ಮರು ಈ ಭಗವಾನ ಮಹಾವೀರರು ನೋಡ್ರಿ. ಕನ್ನಡನು ಎಷ್ಟು ಪುಣ್ಯ ಮಾಡಿರ್ಬೇಕು ತಿಳ್ಕೋಬೇಕು. ಪಂಪ, ರನ್ನ, ಪೊನ್ನ, ಜನ್ನ ಮುಂತಾದ ಜೈನ ಕವಿಗಳು ಧವಳ, ಜಯದಳ, ಮಹಾದಳ ಅನ್ನುವಂಥ ಅನೇಕ ಗ್ರಂಥಗಳನ್ನು ಕನ್ನಡದೊಳಗನ ದಯಪಾಲಿಸಿದರು. ಅದಕ್ಕಾಗಿ ಜೈನ ಧರ್ಮಕ್ಕೂ ಕನ್ನಡ ಭಾಷೆಗೂ ಕರ್ನಾಟಕಕ್ಕೂ ವಿಶೇಷವಾದಂತಹ ನಂಟು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಓಂ ನಮೋ ಬಾಹುಬಲಿ ಮಹಾಮೂರ್ತಿಯೇ, ಬಾನೆತ್ತರಕ್ಕೆ ನಿಂತ ಭವ್ಯತಾ ಕೀರ್ತಿಯೇ, ಭೂಮಿಯಂದಳಿರ್ಪ ಭಗವತ್ ಸ್ವರೂಪನೇ, ಶಿಲೆಯೊಳಗೆ ಕಲಿಯಾಗಿ ಮೂಡಿದ ಮಹಾಪ್ರಭುವೇ, ಸಗ್ಗದಿಂದಿಳಿದ ಸರ್ವಾಭಿಷ್ಟದಾಯಕನೇ, ದಿವ್ಯ ಪ್ರತಿಮಾಯೋಗದಿಂ ತಾಪಸಿಯಾಗಿ ತ್ರಿದಶಕದಿಂದರ್ಚನೆಯ ಪಡೆದ ಯೋಗೀಶ್ವರನೇ, ಜಯ ಜಯ ಪುರಾಣ ಪುರುಷೋತ್ತಮ ಪರಾತ್ಪರನೇ, ಜಯ ಹಿಂಸಾ ತತ್ವ ವಿಜಯ ವಿದ್ಯಾಗಣನೇ, ಜಯ ಜಯ ನಮೋಸ್ತು ನಮೋಸ್ತು ನಮೋಸ್ತುತೆ ಅಂಥೇಳಿಕಾರ ಶ್ರವಣ ಬೆಳಗೋಳದ ಬಾಹುಬಲಿಯನ್ನು ಕುರಿತು ಭಾಳ ಚಂದ ಹೇಳ್ತಾರೆ.
ಯಾವಾಗ ಶ್ರವಣ ಬೆಳಕುಳದ ವಿಂಧ್ಯ ಪರ್ವತದ ಮ್ಯಾಲ ಭಗವಾನ ಬಾಹುಬಲಿಯ ದರ್ಶನ ಚಾವುಂಡರಾಯನ ತಾಯಿಗೆ ಆಯಿತು, ಆವಾಗ ಅದೇ ರೂಪದ ಒಂದು ಭಗವಾನ್ ಗೊಮ್ಮಟೇಶನ ಮೂರ್ತಿಯನ್ನು ಕೆತ್ತಸಾಕ ಶಿಲ್ಪಗಾರನನ್ನು ಕರೆದ ಚಾವುಂಡರಾಯ. ಶಿಲ್ಪಿ ಹೇಳಿದ ಏನಂತಂದ್ರೆ, ನಾ ಅದೇ ತೆರನಾದ ಮೂರ್ತಿಯನ್ನು ತಯಾರು ಮಾಡ್ತೀನಿ, ಆದರೆ ನನ್ನ ಸಂಭಾವನೆ ಎಷ್ಟಂದ್ರೆ, ಕಲ್ಲನ್ನು ಕೆತ್ತಿದು ಮೂರ್ತಿಯನ್ನು ಕೆತ್ತುವಾಗ ಕಲ್ಲಿನಿಂದ ಎಷ್ಟು ತುಂಡುಗಳು ಹೊರಗೆ ಬೀಳ್ತಾವಲ್ಲ ಅಷ್ಟು ತೂಕದ ಬಂಗಾರವನ್ನು ನನಗೆ ಕೊಡಬೇಕಂತ ಹೇಳ್ತಾನೆ. ಆವಾಗ ಚಾವುಂಡರಾಯ ಚಿಂತೆ ಮಾಡ್ತಾನೆ, ಮನುಷ್ಯನೊಳಗೆ ಒಂದು ಗಟ್ಟಿ ಸಂಕಲ್ಪನೂ ಮಾಡ್ತಾನೆ. ಏನಂದರೆ, ನನ್ನ ಒಂದು ಮನಸ್ಸು ಶುದ್ಧ ಇತ್ತಪ್ಪ ಅಂದ್ರೆ ಅಷ್ಟು ಬಂಗಾರವನ್ನು ಕೊಡುವ ಶಕ್ತಿಯನ್ನು ಪರಮಾತ್ಮ ಮಹಾವೀರ ನನಗೆ ಅನುಗ್ರಹಿಸಬಹುದು ಅಂತೇಳಿ ತಿಳ್ಕೊಂಡು ಸಂಕಲ್ಪ ಮಾಡಿ ಚಾವುಂಡರಾಯ ಆಯ್ತಂತ ಒಪ್ಕೊಂಡ್ಬಿಡ್ತಾನೆ. ಆವಾಗ ಆ ಮೂರ್ತಿ ತಯಾರು ಮಾಡುವಂತಹ ಶಿಲ್ಪಿ ತಲೆಯನ್ನು ಪೂರ್ತಿ ಮಾಡಿದ, ಮುಖವನ್ನು ಪೂರ್ತಿ ಮಾಡಿದ, ಕುತ್ತಿಗೆ ಭುಜ ಎದಿ ಹೊಟ್ಟಿ ಹೊಂಕುಳ ನಡ ಕಾಲು ಪಾದಗಳನ್ನು ಮಾಡಿದ, ಪಾದಕ್ಕೆ ಹನಿ ಹಚ್ಚಿದ, ಮೂರ್ತಿ ಪೂರ್ಣ ಆಯ್ತಂತ ಹೇಳಿಕಾರ ಚಾವುಂಡರಾಯ ಬಂದ ಆ ಶಿಲ್ಪಕಾರನಿಗೆ ಹೇಳ್ತಾನೆ, ನೋಡಪ್ಪ ತೂಕ ಮಾಡು ಎಷ್ಟಕ್ಕತ್ ನೋಡೋನು ಹೊರಗೆ ಬಿದ್ದಂಥ ವೇಸ್ಟ್ ಕಲ್ಲಿನ ತೂಕ ಅಂದ. ಆವಾಗ ಆ ಶಿಲ್ಪಿ ಹೇಳಿದ, ಯಾವ ಬಂಗಾರ ಯಾವ ತೂಕ, ಈ ಮಹಾಪ್ರಭುವಿನ ಮೂರ್ತಿಯನ್ನು ಕೆತ್ತೋದ್ರೊಳಗೆ ನನ್ನೊಳಗಿದ್ದಂಥ ಎಲ್ಲ ಆಸೆ ಆಕಾಂಕ್ಷೆಗಳು ದೂರವಾದವು, ಮನಸ್ಸು ನಿರ್ಲಿಪ್ತವಾಯಿತು, ಕೇವಲ ಶಾಂತಿ 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 ಅಂತ ಬಯಸಕತ್ತೈತಿ. ಬಂಗಾರ ಅಂದರೆ ಏನು, ಕಲ್ಲಂದರೆ ಏನು ಅನ್ನೋದು ತಿಳಿದಂಥ ಅವಸ್ಥೆ ನನಗೆ ಈ ಪರಮಾತ್ಮನ ದರ್ಶನದಿಂದ ಆಗೈತೆ ಅಂತ ತಿಳ್ಕಾರ ಆ ಶಿಲ್ಪಕಾರ ಆನಂದ ಭಾಷ್ಪಗಳನ್ನು ಸುರಿಸಿ ಗೊಮ್ಮಟೇಶ್ವರನ ಪಾದವನ್ನು ತೊಳೆದಿದ್ದ. ಅಂತಹ ಪವಿತ್ರವಾದಂತಹ ಧರ್ಮ ಈ ಜೈನ ಧರ್ಮ. ಯಾವಾಗ ಚಾವುಂಡರಾಯನಿಗೆ ಅಹಂಕಾರ ಬಂದೈತಂತ ಗೊತ್ತಾಯ್ತು, ಸಾವಿರ ಬಂಗಾರದ ಕೊಡಗಳಿಂದ ಹಾಲು ಸುರುವಿದ್ರೂ ಸಹಿತ ಆ ಪರಮಾತ್ಮನ ಹೊಂಕಳತನನೂ ಸಹಿತ ಬರಲಿಲ್ಲ ಗೊಮ್ಮಟೇಶ್ವರಗೆ. ಯಾವಾಗ ಒಂದು ಬೆಳವಲು ಕಾಯ್ದೊಳಗೆ ಬೆಳವಲು ಕಾಯ್ದ ಸೊಟ್ಟಿ ಒಳಗೆ ಒಂದಿಷ್ಟು ಹಾಲು ತಂದಿದ್ಲು ಬೆಳವಲಮ್ಮ, ಆಕೆಯ ಹಾಲನ್ನು ಹಾಕಿದಾಗ ಪರಮಾತ್ಮನ ಮೈಯೆಲ್ಲ ತೊಯ್ದು, ವಿಂಧ್ಯ ಪರ್ವತ ಎಲ್ಲ ತೊಯ್ದು, ಕೆಳಗಿದ್ದಂಥ ಕೊಳ ಬೆಳ್ಳಗಾತಂತ ಕೇಳಲ್ಪಟ್ಟಿತು. ಏನಂದ್ರೆ ಕೊಳ ಬೆಳ್ಳಗಾಗಿತ್ತಂತ, ಅದಕ್ಕಾಗಿ ಆ ಊರಿಗೆ ಹೆಸರು ಬಿತ್ತು ಏನಂದ್ರೆ ಶ್ರವಣ ಬೆಳಗೊಳ ಅಂತ ಹೇಳಿಕಾರ. ಇಂತಹ ಪವಿತ್ರವಾದಂತಹ ಜೈನ ಧರ್ಮದ ಒಂದು ಇತಿಹಾಸವನ್ನು ಕೇಳುವುದು ನಮ್ಮೆಲ್ಲರದು ಪುಣ್ಯ, ಅಹೋಭಾಗ್ಯ. ತರುಣಸಾಗರ ಮಹಾರಾಜರು ಹೇಳಿದಂಗೆ ಮಹಾವೀರರು, ಜೈನ ತೀರ್ಥಂಕರರು, ಜೈನ ಧರ್ಮ ಹೇಳುವಂತಹ ಈ ತತ್ವಗಳನ್ನು ನಾವು ಅಳವಡಿಸಿಕೊಂಡಿವಪ್ಪ ಅಂದ್ರೆ, ನಮ್ಮ ಜೀವನದೊಳಗೆ ಅವನು ತಂದಿವಪ್ಪ ಅಂದ್ರೆ, ಅದ ನಿಜವಾದಂತಹ ಆ ಮಹಾವೀರ ಜಯಂತಿ ಆಚರಣೆಯ ಒಂದು ಸಾರ್ಥಕತೆ ಅಂತ ಹೇಳ್ಕರ ನನಗನ್ನಿಸ್ತೈತೆ. ಅದಕ್ಕಾಗಿ ನಾ ಹೇಳೋದ್ರೊಳಗೆ ಏನೋ ಹೆಚ್ಚು ಕಡಿಮೆ ಆಗಿದ್ರೂ ತಪ್ಪಾಗಿದ್ದರೂ ಸಹಿತ ಕ್ಷಮಾ ಮಾಡಿರಿ. ನನ್ನ ಕೈಲಿ ಎಷ್ಟಕ್ಕೆತ್ತೋ ಅಷ್ಟು ನನ್ನ ಮಾತಿನ ಪುಷ್ಪಗಳನ್ನು ಇವತ್ತಿನ ಮಹಾವೀರ ಭಗವಾನರ ಶ್ರೀಪಾದಕ್ಕೆ ಅರ್ಪಿಸಕತ್ತೇನೆ. ಎಲ್ಲ ಶ್ವೇತಾಂಬರ ದಿಗಂಬರ ಸನ್ಯಾಸಿ ಸನ್ಯಾಸಿನಿಯರು ಏನು ತಾವು ಪೂಜ್ಯರಿದಿರಿ, ತಮ್ಮೆಲ್ಲರ ಶ್ರೀಚರಣಗಳಿಗೂ ಸಹಿತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಮಹಾವೀರ ಜಯಂತಿಯ ಶುಭಾಶಯವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.